ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಕೋಟ್ಯಾಧಿಪತಿಗಳ ರಹಸ್ಯ ವಿತ್ ಮನೋಜ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಗೌಡ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿ ನೂರು ಕೋಟಿ ಯಾವ ರೀತಿ ಮಾಡೋದು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಹೇಗೆ ಇನ್ವೆಸ್ಟ್ ಮಾಡಬೇಕು ಯಾವಾಗ ಇನ್ವೆಸ್ಟ್ ಮಾಡಬೇಕು ಬನ್ನಿ ತಿಳ್ಕೊಳ್ಳೋಣ ಕೋಟ್ಯಾಧಿಪತಿಗಳ ರಹಸ್ಯ ವಿತ್ ಮನೋಜ್ ಮಧ್ಯಾಹ್ನ ಒಂದು ಮೂವತ್ತು ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಕೋಟ್ಯಾಧಿಪತಿಗಳ ರಹಸ್ಯ ವಿತ್ ಮನೋಜ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಗೌಡ ಏನಿದು ಕೋಟ್ಯಾಧಿಪತಿಗಳ ರಹಸ್ಯ ಅಂತ ಹೇಳ್ತಿದ್ದಾರೆ ಅಂತ ಅನ್ಕೊಂಡಿರ್ತೀರಾ ಇವತ್ತಿನ ಈ ಸಂಚಿಕೆಯಲ್ಲಿ ಕೋಟ್ಯಾಧಿಪತಿಗಳ ರಹಸ್ಯದ ಬಗ್ಗೆಯೇ ಮಾತಾಡೋಣ ಅಂದ್ರೆ ಹಣವನ್ನ ಇನ್ವೆಸ್ಟ್ ಮಾಡಿ ಹೇಗೆ ಹೆಚ್ಚಾಗಿ ರಿಟರ್ನ್ಸ್ ತಗೊಳ್ಳೋದು ಯಾವ್ದ್ರಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡಬೇಕು ನನ್ನ ಹತ್ರ ಹೆಚ್ಚಾಗಿ ಹಣ ಇದೆ ಬಟ್ ನಾನು ಎಲ್ಲೂ ಇನ್ವೆಸ್ಟ್ ಮನೇಲಿ ಇಟ್ಕೊಂಡ್ರೆ ಹಣ ಡಬಲ್ ಅಂತೂ ಆಗಲ್ಲ ಬಟ್ ಆ ಒಂದು ಕೆಲಸವನ್ನ ಇರುವಂತಹ ಹಣದಲ್ಲಿ ಸದುಪಯೋಗ ಪಡ್ಕೊಳ್ಳೋದು ಹೇಗೆ ಸ್ಟಾಕ್ ಮಾರ್ಕೆಟ್ ಬೆಟರ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತಾ ಎಲ್ಲಿ ಹಣವನ್ನ ಹಾಕಿದ್ರೆ ನಮ್ಗೆ ಹೆಚ್ಚಾಗಿ ವಾಪಸ್ ಹಣ ಬರುತ್ತೆ ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಟಿ ಡಿ ಅಕಾಡೆಮಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಎ ಮನೋಜ್ ಕುಮಾರ್ ಅವರಿದ್ದಾರೆ ಬನೆಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಜೊತೆಗೆ ಅವರಲ್ಲೇ ಕೇಳಿ ತಿಳ್ಕೊಳ್ಳೋಣ ಕೋಟ್ಯಾಧಿಪತಿಗಳ ರಹಸ್ಯ ಏನು ಅನ್ನೋದನ್ನ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಸರ್ ಈ ಟಿ ಡಿ ಅಕಾಡೆಮಿ ಬಗ್ಗೆ ಹೇಳೋದಾದರೆ ಸೊ ಟಿ ಡಿ ಅಕಾಡೆಮಿ ನಮ್ಮ ರಾಜ್ಯದಲ್ಲಿ ನಾಲ್ಕು ಬ್ರಾಂಚ್ಗಳನ್ನು ಹೊಂದಿದೆ ಸೊ ರಾಜನಗರ ಜೆ ಪಿ ನಗರ ಯಲಾಂಕ ಮತ್ತು ಹುಬ್ಬಳ್ಳಿ ಸೊ ಇನ್ನೂ ನಾಲ್ಕು ಬ್ರಾಂಚ್ಗಳನ್ನು ಓಪನ್ ಮಾಡ್ತೀವಿ ನಮ್ಮ ಗುರಿ ಬಂದು ವೆರಿ ಸಿಂಪಲ್ ಜನಗಳನ್ನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋದಕ್ಕೆ ಸಹಾಯ ಮಾಡೋದು ಅವರು ಇನ್ವೆಸ್ಟ್ಮೆಂಟ್ ಯಾವ್ದು ಸರಿ ಯಾವಾಗ ಇನ್ವೆಸ್ಟ್ ಮಾಡಬೇಕು ಯಾವಾಗ ತೆಗಿಬೇಕು ಒಂದು ಪ್ರಾಪರ್ ಟ್ರೈನಿಂಗ್ ಕೊಡಬೇಕು ಆ ಟ್ರೈನಿಂಗನ್ನು ಕೊಟ್ಕೊಂಡ್ಬರ್ತಾಯಿದ್ದೀವಿ ಸೊ ಸೋಫಾರ್ ಒಂದು ಹದಿನೈದು ಸಾವಿರ ಜನಕ್ಕೆ ನಾವು ನಾವು ತರಬೇತಿಗಳನ್ನು ಕೊಟ್ಟು ಅವರನ್ನು ಯಶಸ್ವಿಗೊಳಿಸಿದ್ದೇವೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ನೋಡಿದಂಗೆ ತುಂಬ ಜನ ಫೇಲ್ಯೂರೇ ಜಾಸ್ತಿ ಇರ್ತಾರೆ ಅದಕ್ಕೆ ಹೆದರಿಕೆ ತುಂಬ ಇರುತ್ತೆ ಆ ಹೆದರಿಕೆ ಆ ಭಯ ಬಿಡಬೇಕು ಸ್ಟಾಕ್ ಮಾರ್ಕೆಟ್ ಬಂದು ನಾವು ಕಲಿಬೇಕು ಅಂದರೆ ಸೊ ಡೆಫಿನೆಟ್ಲಿ ಒಂದು ಟ್ರೈನಿಂಗ್ ಪ್ರಾಪರ್ ಗೈಡೆನ್ಸಿಂದ ಒಂದು ಗುರುಗಳಿಂದ ಕಲಿತಾವಾಗ ಈಸಿಯಾಗಿ ಅರ್ಥ ಮಾಡ್ಕೋಬೋದು ಸೊ ಅದನ್ನು ನಾವು ಸೋ ಸೋಫಾರ್ ತುಂಬ ಸಕ್ಸಸ್ಫುಲ್ ಆಗಿದ್ದೀವಿ ಸಣ್ಣ ಜನಗಳಿಂದ ಮೆಚ್ಚುಗೆ ಪಡ್ಕೊಂಡಿದೀವಿ ಯಾವುದೇ ಒಂದು ಹೂಡಿಕೆ ಮಾಡೋದಕ್ಕೆ ಮುಂಚೆ ಒಂದು ಕಾರಣ ಬೇಕು ಇವಾಗ ನೀವು ಮನೆಯಲ್ಲೇ ದುಡ್ಡಿಟ್ರೆ ಏನ್ ಬರುತ್ತೆ ಏನು ಬರಲ್ಲ ಗೆಟ್ ಮೈನಸ್ ಏಟ್ ಪರ್ಸೆಂಟ್ ಇನ್ಫ್ಲೇಷನ್ ಎಂಟು ಪರ್ಸೆಂಟ್ ಇದೆ ಇನ್ಫ್ಲೇಷನ್ ಅಂದ್ರೆ ಹಣದೊಬ್ಬರ ಸೊ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೆ ಇರುತ್ತೆ ಪೆಟ್ರೋಲ್ ಡೀಸೆಲ್ ಅಕ್ಕಿ ಬೇಳೆ ಕುಕ್ಕಿಂಗ್ ಆಯಿಲ್ ಅಡುಗೆ ಎಣ್ಣೆ ಸೊ ಎಲ್ಲನೂ ರೇಟ್ಸ್ ಮೇಲಕ್ಕೆ ಹೋಗ್ತಾನೆ ಇದೆ ಸೊ ಬೆಂಗಳೂರಲ್ಲಿ ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ಐದು ರೂಪಾಯಿಗೆ ಮಸಾಲೆ ದೋಸೆ ಸಿಗ್ತಾ ಇತ್ತು ಇವಾಗ ಎಂಬತ್ತು ರೂಪಾಯಿ ಮಸಾಲೆ ದೋಸೆ ಸೊ ಎಲ್ಲಿ ಏನಕ್ಕೆ ಆಯಿತು ಇಷ್ಟು ಎಂಬತ್ತು ರೂಪಾಯಿ ಅಂದರೆ ಇನ್ಫ್ಲೇಷನ್ ಇಸಿ ಇನ್ಫ್ಲೇಷನ್ ಅನ್ನೋದು ದುಡ್ಡನ್ನ ತಿಂದು ಹಾಕ್ಬಿಡುತ್ತೆ ಇವತ್ತು ನಿಮ್ಮ ಜೋಬಲ್ ಐನೂರು ರೂಪಾಯಿ ಇದ್ರೆ ನಾಳೆ ಅದು ಐನೂರು ರೂಪಾಯಿ ಅಲ್ಲ ನಾನ್ನೂರ ತೊಂಬತ್ತೊಂಬತ್ತು ಚೇಂಜ್ ಅದೆಲ್ಲೋ ಸಮ ಚೇಂಜ್ ಎಲ್ಲೋ ಹೋಯ್ತು ಅಂದರೆ ಇನ್ಫ್ಲೇಷನ್ ತಿಂದಾಕ್ಬಿಡ್ತು ಸೊ ಇನ್ಫ್ಲೇಷನ್ ಪ್ರತಿ ದಿನನೂ ನಿಮ್ಮ ದುಡ್ಡನ್ನ ತಿಂದಾಕ್ ಬಿಡುತ್ತೆ ನೋಟ್ಗೆ ನೋಟ್ ಅನ್ನೋದು ಪಂಕ್ಚರ್ ಆಗಿರುತ್ತೆ ನೋಟ್ ಪಂಚರ್ ಆಗಿರೋದ್ರಿಂದ ನೋಟಿನ ವ್ಯಾಲ್ಯೂ ಕಡಿಮೆ ಆಗ್ತಾನೆ ಬರ್ತಾ ಇರುತ್ತೆ ಇನ್ಫ್ಲೇಷನ್ ಬಗ್ಗೆ ಯಾರಿಗೂ ಗೊತ್ತಿಲ್ವೋ ಅವರು ಬಡವರಾಗೆ ಉಳ್ಕೋತಾರೆ ಇನ್ಫ್ಲೇಷನ್ ಮೆಟ್ಟಿ ನಿಂತ್ರೆ ಮಾತ್ರ ನಾವು ಶ್ರೀಮಂತರಾಗಲು ಸಾಧ್ಯ ಓಕೆ ಸರ್ ಈ ಇನ್ಫ್ಲೇಷನ್ ಅನ್ನೋದು ಈಗ ಶ್ರೀಮಂತರ ಮೇಲೆ ಪರಿಣಾಮ ಬೀರೋದಕ್ಕಿಂತ ಸಾಮಾನ್ಯ ಜನರ ಜನರ ಮೇಲೆ ಬಡವರ ಮೇಲೆ ಪರಿಣಾಮ ಬೀರುತ್ತೆ ಸೊ ಯಾವ ರೀತಿಯ ಒಂದಷ್ಟು ಪರಿಣಾಮ ಈ ಇನ್ಫ್ಲೇಷನ್ ಬೀರುತ್ತೆ ಇನ್ಫ್ಲೇಷನ್ ಹೆಚ್ಚಾಗ್ತಾನೆ ಇರುತ್ತೆ ಇವತ್ತು ನೀವು ಬೆಂಗಳೂರಲ್ಲಿ ಜೀವನ ಮಾಡಬೇಕಂದ್ರೆ ಒಂದು ಐವತ್ತು ಸಾವಿರ ಬೇಕು ಸೊ ನೆಕ್ಸ್ಟ್ ಇನ್ನೊಂದು ಹತ್ತು ವರ್ಷ ಬಿಟ್ಟು ನೋಡಿದ್ರೆ ಮೇ ಬಿ ಲಕ್ಷ ನಾಲ್ಕು ಲಕ್ಷ ಬೇಕಾಗುತ್ತೆ ಯಾಕಂದ್ರೆ ಇನ್ಫ್ಲೇಷನ್ ಅನ್ನೋದು ಪ್ರತಿಯೊಂದು ರೇಟ್ಗಳನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದೆ ಸೊ ನಾವು ಪ್ರಾಪರ್ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡೋದ್ರಿಂದ ಸೊ ಕಾಮನ್ ಮ್ಯಾನ್ ಸಹ ಶ್ರೀಮಂತರಾಗಬೇಕು ಸೊ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ದುಡ್ಡನ್ನ ದುಡಿಸ್ಬೇಕು ಯಾವಾಗ ದುಡ್ಡು ನಮಗೋಸ್ಕರ ದುಡಿತದೋ ನಾವು ಶ್ರೀಮಂತರಾಗ್ತೀವಿ ನಾವು ಕಷ್ಟಪಟ್ಟು ದುಡಿತೀವಿ ಕ ಕೆಲಸಕ್ಕೆ ಹೋಗ್ತೀವಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಎಷ್ಟೇ ಮಾಡಿದ್ರೂ ಶ್ರೀಮಂತರಾಗಲ್ಲ ಅದನ್ನ ನೆನ್ಪಿಟ್ಕೊಳ್ಳಿ ಯಾವಾಗ ನಿಮ್ಮ ದುಡ್ಡು ನಿಮಗೋಸ್ಕರ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡುತ್ತೋ ಅವತ್ತು ನೀವು ಶ್ರೀಮಂತರಾಗ್ತೀರಾ ಸೊ ಡೆಫಿನೆಟ್ಲಿ ಇನ್ಫ್ಲೇಷನ್ ಅನ್ನೋದು ನಮ್ಮ ಬೆನ್ನಿಂದಲೇ ಇರುತ್ತೆ ಸೊ ನಮ್ಮ ದುಡ್ಡನ್ನ ತಿಂದಾಕೋದಕ್ಕೆ ಇನ್ಫ್ಲೇಷನ್ ಕಾಯ್ತಾ ಇರುತ್ತೆ ಸೊ ಕಾಮನ್ ಮ್ಯಾನ್ಗಂತೂ ಇದು ತುಂಬ ಹೊಡೆತ ಬೀಳುತ್ತೆ ಶ್ರೀ ಶ್ರೀಮಂತರಿಗೆ ಇನ್ಫ್ಲೇಷನ್ ಶ್ರೀಮಂತ್ರಿಗೆ ದುಡ್ಡಿಂದ ದುಡ್ಡು ಮಾಡೋದು ಗೊತ್ತಿರುತ್ತೆ ಬಟ್ ಕಾಮನ್ ಮ್ಯಾನ್ಗೆ ದುಡ್ಡಿಂದ ದುಡ್ಡು ಮಾಡೋದು ಗೊತ್ತಿರಲ್ಲ ಸೊ ಏನು ಮಾಡ್ತಾರೆ ದುಡ್ಡಿರೋರು ತಗೊಂಡೋಗಿ ಎಫ್ ಡಿ ಇಡ್ತಾರೆ ಇಲ್ಲ ಗೋಲ್ಡಲ್ಲಿ ಹಾಕ್ತಾರೆ ಇಲ್ಲ ರಿಯಲ್ ಎಸ್ಟೇಟಲ್ಲಿ ಹಾಕ್ತಾರೆ ಇಲ್ಲ ಎಲ್ ಐ ಸಿ ಪಾಲಿಸಿ ಕಟ್ತಾರೆ ಸೊ ಇದರಿಂದ ಎಲ್ಲ ನಾವು ಇನ್ಫ್ಲೇಷನ್ನ ಬಿಟ್ ಮಾಡಿ ಶ್ರೀಮಂತರಾಗಲು ಸಾಧ್ಯ ಇಲ್ಲ ಸೊ ಬೇರೆ ಇನ್ನೊಂದೇನೋ ಕಲಿಬೇಕು ಅದು ಇನ್ನೊಂದು ಏನೋ ಅಂತ ನಾವು ಮುಂದಿನ ಮಾಹಿತಿ ತಿಳ್ಕೊಡೋಣ ಓಕೆ ಸರ್ ಈಗ ತುಂಬಾ ಹಣ ಇರೋರು ಶ್ರೀಮಂತರಾಗ್ತಾನೆ ಇರ್ತಾರೆ ಗೌರವತ್ರ ತುಂಬಾ ಹಣ ಇದೆ ಅಪ್ಪ ಹಾಗಂತ ಅವ್ರು ಮನೇಲಂತೂ ಹಣ ಇಟ್ಕೊಂಡು ಕೂತಿರಲ್ಲ ಸೊ ಆ ಎಕ್ಸೆಸ್ ಅಮೌಂಟ್ ನ ತುಂಬಾ ಹಣ ಇರೋರು ಏನ್ ಮಾಡ್ತಾರೆ ಜನರಲಿ ನಾನು ಈ ಒಂದು ಒಂದು ದಶಕದಿಂದ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ತುಂಬ ಜನ ಇದೇ ಪ್ರಶ್ನೆ ಕೇಳಿದ್ದೀನಿ ನಿಮ್ಮ ಹತ್ರ ದುಡ್ಡಿದ್ರೆ ಏನು ಮಾಡ್ತೀರಾ ಅಂತ ಅವಾಗ ತುಂಬ ಜನ ಏನು ಮಾಡ್ತಾರೆ ಸಾಸಿವೆ ಡಬ್ಬದಲ್ಲಿ ಇಟ್ಬಿಡ್ತೀನಿ ಅಕ್ಕಿ ಡಬ್ಬದಲ್ಲಿ ಇಡ್ತೀನಿ ತಲ್ದಿಮ್ ಕೆಳಗಡೆ ಇಟ್ಕೊತೀನಿ ಇನ್ನೆಲ್ಲೋ ರಿಯಲ್ ಎಸ್ಟೇಟಲ್ಲಿ ಹಾಕ್ತೀನಿ ಇಲ್ಲ ಗೋಲ್ಡ್ ತೊಗೊತೀನಿ ಅಂತ ಹೇಳ್ತಾರೆ ಸಿ ಗೋಲ್ಡ್ ಏನಾದ್ರು ನೀವು ತಗೊಂಡ್ರೆ ಸಿ ನೀವೇನಾದ್ರು ವಜ್ರ ವೈಡೂರ್ಯ ಬಂಗಾರನ ತೊಗೊಂಡು ಹಾಕ್ಕೊಂಡ್ರೆ ಸೊ ಆರ್ನಮೆಂಟ್ಸ್ ತೊಗೊಂಡ್ರೆ ಟ್ವೆಂಟಿ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ಸು ಅದು ಇದು ಅಂತ ಹೋಗ್ಬಿಡುತ್ತೆ ಸೊ ನೀವು ಒಂದು ಲಕ್ಷ ಗೋಲ್ಡ್ ತೊಗೊಂಡ್ರೆ ನಿಮ್ಗೆ ಎಂಬತ್ತು ಸಾವಿರ ರೂಪಾಯಿ ಗೋಲ್ಡ್ ಸಿಗುತ್ತೆ ಸೊ ಇನ್ನು ಇಪ್ಪತ್ತು ಸಾವಿರ ಎಲ್ಲೋಯಿತು ಮೇಕಿಂಗ್ ಚಾರ್ಜಸ್ ಜಿ ಎಸ್ ಟಿ ಅದು ಇದು ಅಂತ ಹೋಯಿತು ಸೊ ಆ ಇಪ್ಪತ್ತು ಪರ್ಸೆಂಟ್ ಅಂದರೆ ಇಪ್ಪತ್ತು ಸಾವಿರ ಅಂದರೆ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ದುಡಿಯೋದಕ್ಕೆ ಮೂರು ವರ್ಷ ಬೇಕು ಇವೇನಾದ್ರೂ ವಜ್ರದ ಆಭರಣಗಳನ್ನು ತಗೊಂಡು ಹಾಕೊಂಡ್ರೆ ಲೈಫಲ್ಲಿ ನೀವು ಮೂರು ವರ್ಷ ಹಿಂದಕ್ಕೆ ಹೋಗ್ಬಿಡ್ತಾರೆ ಸೊ ನಾನು ಅಗೇನ್ ಒಡವೆಗಳು ತಗೋಬೇಡಿ ಅಂತ ಹೇಳ್ತಲ್ಲ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳಿ ಸಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ಸಲ್ಲಿ ಒಳ್ಳೆ ರಿಟರ್ನ್ಸ್ ಇದೆ ಬಟ್ ನೀವು ಗೋಲ್ಡ್ ಬಿಸ್ಕೆಟ್ ತೊಗೋಬೇಕು ಇಲ್ಲ ಗೋಲ್ಡ್ ಸೇ ಅದರಲ್ಲಿ ಗೋಲ್ಡ್ ಬೀಸ್ ಅಂತ ಬರುತ್ತೆ ಇಲ್ಲ ಸಾವರಿಂಗ್ ಗೋಲ್ಡ್ ಬಾಂಡ್ ಅಂತ ಬರುತ್ತೆ ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಹೊರ್ತು ಒಡವೆಗಳನ್ನ ತೊಗೊಂಡು ಹಾಕ್ಕೊಂಡ್ರೆ ನೀವು ಶ್ರೀಮಂತರಾಗಲ್ಲ ಬಿಕಾಸ್ ಟ್ವೆಂಟಿ ಫಸ್ಟ್ ಫಸ್ಟ್ ಟ್ವೆಂಟಿ ಪರ್ಸೆಂಟ್ ನಿಮಗೆ ಇದರಲ್ಲೇ ಹೋಗಿರುತ್ತೆ ಸೊ ಅದನ್ನು ದುಡಿಯೋದಕ್ಕೆ ನಿಮಗೆ ಮೂರು ವರ್ಷ ಬೇಕು ಎಫ್ ಡಿ ಎಲ್ ಇಟ್ಟರೆ ಆರೂವರೆ ಪರ್ಸೆಂಟ್ ಬರುತ್ತೆ ಸೊ ಮೋಸ್ಟ್ ಆಫರ್ಸ್ ಏನು ಮಾಡ್ತಾರೆ ನಾನು ಕೇಳಿದವಾಗ ಸರ್ ದುಡ್ಡು ಏನು ಎಲ್ಲಿ ಇಟ್ಟಿದ್ದೀರಂದರೆ ಸರ್ ಎಫ್ ಡಿ ಎಲ್ ಇಟ್ಟಿದ್ದೀನಿ ಸರ್ ಆರೂವರೆ ಪರ್ಸೆಂಟ್ ಬರುತ್ತೆ ಸರ್ ಅಂತಾರೆ ಸೊ ಅದು ಬಿಟ್ಟರೆ ಸರ್ ನೆಲ್ಮಂಗ್ಲದಲ್ಲಿ ಸೈಟ್ ತೊಗೊಂಡೆ ಎರಡು ಗೋಲ್ಡ್ ಕಾಯಿನ್ ಉಚಿತ ಕೊಟ್ಟರು ಗೋಲ್ಡ್ ಕಾಯಿನ್ಗೋಸ್ಕರ ಸೈಟ್ ತೊಗೊಂಬಿಟ್ಟೆ ಅಂತ ಹೇಳ್ತಾರೆ ಸೊ ಇದು ಸ್ವಲ್ಪ ಜನ ಏನು ಮಾಡ್ತಾರೆ ಡಿ ಕಟ್ತಾ ಇದ್ದೀನಿ ಅಂತಾರೆ ಸೊ ತುಂಬ ಜನ ನಾನು ನೋಡ್ದಂಗೆ ಇನ್ನು ಹಳೇ ಕಾಲದ್ದು ಎಷ್ಟೋ ಒಂದು ದಶಕಗಳ ಹಿಂದೆ ನಡೀತಾ ಇರುವಂಥ ಇನ್ವೆಸ್ಟ್ಮೆಂಟ್ ಟೆಕ್ನ ಅದೇ ಟೆಕ್ನಿಕ್ಗಳನ್ನು ಇವಾಗ ಫಾಲೋ ಮಾಡ್ಕೊ ಬರ್ತಾ ಇದ್ದಾರೆ ಸೊ ಇದರಿಂದ ನೀವು ಶ್ರೀಮಂತರಾಗೋದು ತುಂಬ ಕಷ್ಟ ಯಾಕಂದರೆ ನೀವು ಬರೋ ಆರು ಪರ್ಸೆಂಟಲ್ಲಿ ನೀವು ಹೆಂಗೆ ಶ್ರೀಮಂತರಾಗ್ತೀರ ವರ್ಷಕ್ಕೆ ಆರು ಪರ್ಸೆಂಟ್ ನೀವು ದುಡಿದ್ರೆ ಎಫ್ ಡಿ ಎಲ್ ಇಟ್ಟು ಇನ್ಫ್ಲೇಷನ್ ಎಂಟು ಪರ್ಸೆಂಟ್ ಇದೆಯಲ್ಲ ಎಫ್ ಡಿ ಎಲ್ ಇಟ್ಟರು ಇನ್ನು ಒಂದೂವರೆ ಪರ್ಸೆಂಟ್ ನಿಮ್ಗೆ ಲಾಸ್ ಆಗ್ತಾ ಇದೆ ಇನ್ನು ನೀವು ರಿಯಲ್ ಎಸ್ಟೇಟ್ ಅಂತೂ ಎಲ್ಲರೂ ಮಾಡೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಲಕ್ಷಗಳು ಕೋಟಿಗಳು ಬೇಕು ರಿಯಲ್ ಎಸ್ಟೇಟ್ ಇಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟಿ ಇಲ್ಲಿ ಎಲ್ಲರಿಗೂ ರಿಯಲ್ ಎಸ್ಟೇಟ್ ಮಾಡೋ ಅಂತ ದುಡ್ಡು ಎಲ್ಲರಿಗೂ ಇರೋದಿಲ್ಲ ಸೊ ಅದನ್ನು ಅರ್ಥ ಮಾಡ್ಕೋಬೇಕು ಇನ್ನು ಗೋಲ್ಡ್ ಅಂತೂ ಹೇಳಿದ್ನಲ್ಲ ನಮ್ಗೆ ಗೊತ್ತಿರೋದಾಗ ಒಡವೆಗಳು ಒಡವೆಗಳ್ ಮಾತ್ರ ತಗೋಬೇಡಿ ತಗೊಂಡ್ರೂ ನೀವು ಗೋಲ್ಡ್ ಬಿಸ್ಕೆಟ್ ತೊಗೊಳ್ಳಿ ಇಲ್ಲ ಎಸ್ ಜಿ ಬಿ ಸಾವರಿಂಗ್ ಗೋಲ್ಡ್ ಬಾಂಡಲ್ಲಿ ಹಾಕಿ ಇಲ್ಲ ಗೋಲ್ಡ್ ಬೀಸ್ ಅಂತ ಐವತ್ತ್ಮೂರು ರೂಪಾಯಿ ಕೊಟ್ಟರೆ ಗೋಲ್ಡ್ ಬೀಸ್ ಬರುತ್ತೆ ಅದರಲ್ಲಿ ಇನ್ವೆಸ್ಟ್ ಮಾಡಿ ಸೊ ಅದು ಬಿಟ್ಟರೆ ಎಲ್ ಐ ಸಿ ಬಾಂಡಲ್ಲಿ ಹೇಳ್ತಾರೆ ಸೊ ಎಲ್ ಐ ಸಿ ಬಾಂಡಲ್ಲಿ ನಿಮ್ಮ ದುಡ್ಡು ಡಬಲ್ ಆಗೋದಕ್ಕೆ ಹದಿನೈದು ವರ್ಷ ಬೇಕು ಅದರಲ್ಲೇ ಇದೆ ನೋಡಿ ಜೀವನಕ ಸಾತ್ ಬಿ ಜೀವನಕ ಬಾದ್ ಬಿ ಸತ್ ಮೇಲೆ ದುಡ್ಡು ಕೊಡ್ತಾರಂತೆ ಸೊ ನಾವು ಸೊ ನಾವು ಏನೇ ಸಂಪಾದನೆ ಮಾಡಿ ನಾವು ನಾವ್ ಹೋಗ್ಬೇಕು ಹೊರತು ಸೊ ನಾವು ಜೀವನಕ್ಕೆ ಬಾದ್ ಬಿ ತಗೊಂಡು ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತೇನೆ ಸೊ ಅವಾಗ ಲಾಸ್ಟ್ ಒಂದು ಐಡಿಯಾ ಬರೋದೇ ತುಂಬಾ ಜನ ಇವಾಗಿನ ಕಾಲದ ಯೂತ್ ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ಎಸ್ ಐ ಪಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅದು ನನಗೆ ತುಂಬಾ ಖುಷಿ ಕೊಡ್ತು ಸೊ ದೀಸ್ ಆರ್ ಆಲ್ ದ ಇನ್ವೆಸ್ಟ್ಮೆಂಟ್ಸ್ ವಾಟ್ ಪೀಪಲ್ ಆರ್ ಡೂಯಿಂಗ್ ಓಕೆ ಸರ್ ಈಗ ನೀವೇ ಮಾತಾಡ್ತಾ ಇದ್ರಿ ರಿಯಲ್ ಎಸ್ಟೇಟ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಸೊ ಕಂಪಾರಿಸನ್ ಅಂತ ನಾವು ಮಾಡ್ಲಿಕ್ಕೆ ಬಂದಾಗ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಬೆಟರ್ ಆಗಿರತ್ತೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಬೆಟರ್ ಆಗಿರುತ್ತಾ ಅಥವಾ ಸ್ಟಾಕ್ ಮಾರ್ಕೆಟ್ಸ್ ಸಾಕಷ್ಟು ಸದ್ದು ಮಾಡ್ತಾ ಇರೋ ಹೆಸರು ಸ್ಟಾಕ್ ಮಾರ್ಕೆಟ್ಸ್ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಇರುತ್ತೆ ಸೊ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಅದರದೇ ಆದ ಸ್ಟ್ರೆಂತ್ ವೀಕ್ನೆಸ್ ಇರುತ್ತೆ ಇವಾಗ ಗೋಲ್ಡ್ ಅಂದ್ರೆ ವಾರ್ ಟೈಮ್ ಅಲ್ಲಿ ಗೋಲ್ಡ್ ರೇಟ್ಸ್ ಶೂಟ್ ಅಪ್ ಆಗುತ್ತೆ ಇವಾಗ ರೀಸೆಂಟ್ ಆಗಿ ವಾರ್ ನಡಿತಾ ಇತ್ತಲ್ಲ ಸೊ ಅಮಾಸ್ ಒಂದು ಇನ್ಸಿಡೆಂಟ್ ಅಲ್ಲಿ ಸೊ ಗೋಲ್ಡ್ ರೇಟ್ಸ್ ಐದುವರೆ ಸಾವಿರದಿಂದ ಆರ್ ಸಾವಿರದ ಇನ್ನೂರವರೆಗೂ ನೆಕ್ಸ್ಟ್ ಹತ್ತು ಸಾವಿರಕ್ಕೂ ಹೋಗುತ್ತೆ ಯಾವಾಗ ವಾರ್ ಸಿಚುವೇಶನ್ ಅಲ್ಲಿ ದ ಕಮೋಡಿಟಿ ವಿಚ್ ಗೋಸ್ ಅಪ್ ಇಸ್ ಗೋಲ್ಡ್ ಸಿ ಗೋಲ್ಡ್ ಡೆಫಿನೆಟ್ಲಿ ತಗೊಳ್ಲೇಬೇಕು ನಾನು ತಗೋಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಫಿಸಿಕಲ್ ಗೋಲ್ಡ್ ಗೋಲ್ಡ್ನ ತಗೊಳ್ಳೋದು ನಿಲ್ಸಿ ಡಿಜಿಟಲ್ ಗೋಲ್ಡ್ ತಗೊಳ್ಳಿ ಫಿಸಿಕಲ್ ಗೋಲ್ಡ್ ತಗೊಂಡವಾಗ ನಿಮ್ಗೆ ಏನಾಗುತ್ತೆ ಸೊ ನೀವೇನಾದ್ರು ಅದು ಮನೇಲಿಟ್ಟರು ಟೆನ್ಷನ್ ಆಗುತ್ತೆ ಯಾರು ಹೋಗ್ತಾರೋ ಏನೋ ಸೊ ಫಿಸಿಕಲ್ ಗೋಲ್ಡ್ ತೊಗೊಳೋಬಹುದು ಡಿಜಿಟಲ್ ಗೋಲ್ಡ್ ತಗೊಳ್ಳಿ ಸಿ ಎಂಟು ವರ್ಷ ಲಾಕ್ ಇನ್ ಇರುತ್ತೆ ಎಸ್ ಜಿ ಬಿ ಅಲ್ಲಿ ಸೊ ಬಟ್ ನಿಮ್ಗೆ ಟ್ಯಾಕ್ಸ್ ಫ್ರೀ ದುಡ್ಡು ಸಿಗುತ್ತೆ ಸೊ ಅದರಿಂದ ನಾವು ಗೋಲ್ಡ್ ಡೆಫಿನೆಟ್ಲಿ ಒನ್ ಪೋರ್ಷನ್ ಆಫ್ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು ರಿಯಲ್ ಎಸ್ಟೇಟ್ ಸಿ ರಿಯಲ್ ಎಸ್ಟೇಟಲ್ಲಿ ಏನಾಗುತ್ತೆ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ಏರಿಯಾ ಸೊ ನೀವೇನಾದ್ರು ಸಿಟಿ ಒಳಗಡೆ ಸೈಟ್ ತೊಗೊಂಡ್ರೆ ಏನು ಬೆಳೆಯೋದಿಲ್ಲ ಸೊ ಆಡ್ಲಿ ಒಂದು ಎರಡು ಪಟ್ಟು ಬೆಳೆದ್ರೆ ಹೆಚ್ಚು ಸಿಟಿ ಒಳಗಡೆ ಸಿಟಿ ಒಳಗಡೆ ಬಟ್ ಅಲ್ಲಿ ನೀವು ಸೈಟ್ ತೊಗೊಂಡ್ರೆ ಅದು ಟೆನ್ ಟೈಮ್ಸ್ ಸಹ ಗ್ರೋ ಆಗುತ್ತೆ ಬಿಕಾಸ್ ಅಲ್ಲಿ ಪ್ರಾಜೆಕ್ಟ್ಸ್ ಆಗಲಿ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬರೋದ್ರಿಂದ ಅದು ಅಷ್ಟೇ ಫಾಸ್ಟಾಗಿ ಗ್ರೋ ಆಗುತ್ತೆ ಸೊ ರಿಯಲ್ ಎಸ್ಟೇಟ್ಗೂ ಒಂದು ಪೋರ್ಷನ್ ಇಟ್ಕೊಳ್ಳಿ ಆ್ಯಂಡ್ ಸ್ಟಾಕ್ ಮಾರ್ಕೆಟ್ನ ಮಾತ್ರ ಮಿಸ್ ಮಾಡಬೇಡಿ ಯಾಕಂದರೆ ನೆಕ್ಸ್ಟ್ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟು ಇಡೀ ಪ್ರಪಂಚದಲ್ಲೇ ಒನ್ ಆಫ್ ದ ಲಕ್ಸುರಿಯಸ್ಟ್ ಆ್ಯಂಡ್ ಹೈಯೆಸ್ಟ್ ರಿಟರ್ನ್ಸ್ ಕೂಡ ಮಾರ್ಕೆಟ್ ಆಗುತ್ತೆ ಆ್ಯಂಡ್ ಆಲ್ರೆಡಿ ಲಾಸ್ಟ್ ಮೂವತ್ತು ವರ್ಷಗಳಿಂದ ಭಾರತದ ಸ್ಟಾಕ್ ಮಾರ್ಕೆಟ್ ತುಂಬ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ನೆಕ್ಸ್ಟ್ ಫಿಫ್ಟೀನ್ ಟ್ವೆಂಟಿ ಇಯರ್ಸಲ್ಲಿ ಇವತ್ತು ನಿಫ್ಟಿ ನೀವೇನು ನೋಡ್ತಾ ಇದ್ದೀರ ಇಪ್ಪತ್ತೆರಡು ಸಾವಿರದಲ್ಲಿರೋ ನಿಫ್ಟಿ ಒಂದು ಲಕ್ಷ ಗಡಿ ದಾಟುತ್ತೆ ಅದನ್ನು ನೀವೆಲ್ಲ ನೋಡ್ತೀರ ಬಿಕಾಸ್ ಇಂಡಿಯನ್ ಎಕನಾಮಿ ಇವಾಗ ತಾನೇ ಬೂಮ್ ಆಗ್ತಾಯಿದೆ ಭಾರತದಲ್ಲಿ ಬರೀ ನಾಲ್ಕು ಪರ್ಸೆಂಟ್ ಜನ ಶೇರ್ ಮಾರ್ಕೆಟ್ ಬಂದಿದ್ದಾರೆ ಇನ್ನು ಸೊ ಇನ್ನೂ ತೊಂಬತ್ತಾರು ಪರ್ಸೆಂಟ್ ಜನಕ್ಕೆ ಶೇರ್ ಮಾರ್ಕೆಟು ಹೂಡಿಕೆ ಅನ್ನೋದು ಗೊತ್ತಿಲ್ಲ ಸೊ ಡೆಫಿನೆಟ್ಲಿ ಈ ಫೀಲ್ಡನ್ನ ಮಿಸ್ ಮಾಡ್ಕೋಬೇಡಿ ಈ ಫೀಲ್ಡನ್ನ ನೀವು ಬಂದು ದುಡ್ಡು ಹಾಕಿ ಎಕ್ಸ್ಪರಿಮೆಂಟ್ ಆದರೂ ಮಾಡಿ ಕಲ್ತ್ಕೊಂಡು ಮಾಡಿ ಡೆಫಿನೆಟ್ಲಿ ಇಲ್ಲೂ ಸಹ ಸಕ್ಸಸ್ ಆಗ್ತೀರಾ ಸೊ ಅದನ್ನು ಹೇಳ್ತಾ ಇದ್ದೀನಲ್ಲ ಗೋಲ್ಡಲ್ಲಿ ಒಂದು ಪೋರ್ಷನ್ ಹಾಕಿ ಲೆಟ್ಸೆ ಒಂದು ಥರ್ಟಿ ಪರ್ಸೆಂಟ್ ಗೋಲ್ಡ್ ಹಾಕಿದ್ರೆ ಇನ್ನೊಂದು ಥರ್ಟಿ ಪರ್ಸೆಂಟ್ ರಿಯಲ್ ಎಸ್ಟೇಟ್ಗೆ ಹಾಕಿದ್ರೆ ಫಾರ್ಟಿ ಪರ್ಸೆಂಟ್ ಆದರೂ ನೀವು ಈಕ್ವಿಟಿಗೆ ಹಾಕಿ ರಿಟರ್ನ್ಸ್ ದೆನ್ ಗೋಲ್ಡ್ ರಿಯಲ್ ಎಸ್ಟೇಟ್ ಆರ್ ಎಲ್ ಐ ಸಿ ಬಾಂಡ್ ಎಲ್ಲದಕ್ಕಿಂತ ಬೆಟರ್ ಸ್ಟಾಕ್ ಮಾರ್ಕೆಟ್ ಓಕೆ ಸರ್ ಸ್ಟಾಕ್ ಮಾರ್ಕೆಟ್ ಬೆಟರ್ ರಿಟರ್ನ್ಸ್ ಅಂದ್ರಿ ಬಟ್ ಹೇಗೆ ಅನ್ನೋದನ್ನ ಕೇಳ್ತೀನಿ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ಬರೋದು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಬ್ರೇಕ್ನ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಈಗ ಸರ್ ಆಗ್ಲೇ ಮಾತಾಡ್ತಾ ಸ್ಟಾಕ್ ಮಾರ್ಕೆಟ್ ಇಸ್ ಬೆಟರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್ ಅಂತ ಹೇಳಿದ್ರಿ ಸೊ ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿ ಕಳ್ಕೊಂಡಿದ್ದಾರೆ ಆಗಿ ಮತ್ತೆ ಬೇರೆಯವ್ರಿಗೆ ಸಜೆಸ್ಟ್ ಮಾಡೋದು ಕೂಡ ಅದೇ ಸ್ಟಾಕ್ ಮಾರ್ಕೆಟಿಗೆ ಹೋಗಬೇಡಿ ನೀವು ಅಂತ ಬಟ್ ಗೊತ್ತಿರೋ ಕೆಲವರು ಟ್ರೇಂಡ್ ಆಗಿರೋರು ಹಾಗೆ ಸ್ಮಾರ್ಟ್ ಆಗಿರೋರು ಸ್ಟಾಕ್ ಗೆ ಇನ್ವೆಸ್ಟ್ ಮಾಡಿ ಸಾಕಷ್ಟು ಹಣವನ್ನ ಮಾಡ್ಕೊತಿರ್ತಾರೆ ಹೌ ಅಂತ ಹೇಗೆ ನಮ್ಮ ಹಣ ಸೇಫ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಗೆ ಇನ್ವೆಸ್ಟ್ ಮಾಡಿದ್ರೆ ಶೂರಿಟಿ ಯಾರು ಕೊಡ್ತಾರೆ ಈ ಕೊಡ್ತಾರೆ ಹೇಗೆ ಆ ಒಂದು ಪ್ರೋಸೆಸ್ ಹೇಗೆ ಅಂತ ಸಿ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋಕ್ಕೆ ಮುಂಚೆ ಡೆಫಿನೆಟ್ಲಿ ಒಂದು ಗೊಂದಲ ಇರುತ್ತೆ ಇದರಲ್ಲಿ ಏನು ಗ್ಯಾರಂಟಿ ಇದೆ ಯಾವ ಥರ ನಮ್ಮ ದುಡ್ಡಿಗೆ ಎಷ್ಟು ಸೇಫ್ಟಿ ಇದೆ ಅಂತ ಸೊ ಡೆಫಿನೆಟ್ಲಿ ಸಿ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ನಿಮ್ಮ ದುಡ್ಡನ್ನ ತೊಗೊಂಡು ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಎಕ್ಸಾಂಪಲ್ ಇನ್ಫೋಸಿಸ್ ಕಂಪನಿ ಸೊ ಇನ್ಫೋಸಿಸ್ ಕಂಪನಿ ಭಾರತದ ನಂಬರ್ ಟು ಸಾಫ್ಟ್ವೇರ್ ಕಂಪನಿ ಏಷ್ಯನ್ ಪೇಂಟ್ ಇಡೀ ಭಾರತದ ನಂಬರ್ ಒನ್ ಪೇಂಟಿ ಪೇಂಟ್ ಕಂಪನಿ ಸೊ ನೀವು ಕಂಪನಿನ ನಂಬಬೇಕಾಗುತ್ತೆ ಯಾಕಂದರೆ ಇಷ್ಟು ಮಾರ್ಕೆಟ್ ಶೇರ್ ಇರುವಂಥ ಏಷ್ಯನ್ ಪೇಂಟು ಸೊ ಡೆಫಿನೆಟ್ಲಿ ಅದು ಬೆಳ್ದೇ ಬೆಳೆಯುತ್ತೆ ಇನ್ನೂ ಫ್ಯೂಚರಲ್ಲಿ ಇನ್ನೂ ಬೆಳೆಯುತ್ತೆ ಸೊ ಸ್ಟಾಕ್ ಮಾರ್ಕೆಟ್ ಅಂದರೆ ನಾವೇನು ಅನ್ಕೋತೀವಿ ಇದೊಂಥರ ಎಲ್ಲೋ ದುಡ್ಡು ಹಾಕ್ತೀವಿ ಎಲ್ಲೋ ಹೋಗುತ್ತೆ ಅನ್ಕೋತೀವಿ ಎಲ್ಲೂ ಹೋಗಲ್ಲ ನಿಮ್ಮ ದುಡ್ಡು ಕಂಪನಿಗೆ ಹೋಗುತ್ತೆ ಕಂಪನಿಗೆ ನಿಮ್ಮ ದುಡ್ಡು ಹೋಗೋದ್ರಿಂದ ಕಂಪನಿಗಳು ನಿಮ್ಮ ದುಡ್ಡನ್ನು ಯೂಸ್ ಮಾಡ್ಕೊಂಡು ಬೆಳೀತವೆ ಕಂಪನಿಗಳು ಬೆಳೆಯೋದ್ರಿಂದ ಏನಾಗುತ್ತೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಆಗುತ್ತೆ ಎಂಪ್ಲಾಯ್ಮೆಂಟ್ ಸಿಗೋದ್ರಿಂದ ಇಡೀ ನಮ್ಮ ದೇಶದ ಆರ್ಥಿಕತೆ ಜಿ ಡಿ ಪಿ ಪರ್ಕ್ಯಾಪಿಟಲ್ ಇನ್ಕಮ್ ಎಲ್ಲನೂ ರೈಸ್ ಆಗುತ್ತೆ ನೀವು ಹಾಕೋ ಒಂದು ರೂಪಾಯಿ ನೀವು ಹಾಕೋ ಸಾವಿರ ರೂಪಾಯಿಯಿಂದ ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಇಡೀ ದೇಶಕ್ಕೆ ಒಂದು ಒಂದು ಒಳ್ಳೆ ಪ್ರೋಸೆಸ್ಸು ಒಂದು ಇಡೀ ದೇಶಕ್ಕೆ ಒಳ್ಳೆಯದಾಗುತ್ತೆ ಆರ್ಥಿಕತೆ ಬೆಳೀಬೇಕು ಬೆಳೆಯುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಕಂಪ್ನಿಗಳಿಗೆ ದುಡ್ಡು ಹೋಗುತ್ತಲ್ಲ ಸಿ ಕಂಪನಿಗಳ ಮೇಲೆ ನಂಬಿಕೆ ಇಟ್ಕೊಳ್ಳಿ ಸಿ ನೀವು ದಿನ ಬೆಳಗ್ಗೆ ಇದ್ರೆ ಪೇಸ್ಟು ಲಕ್ ಸೋಪು ಲಿರಿಲ್ ಸೋಪು ಐರೋಯ್ ನೋಡ್ತಾ ಇರ್ತೀರ ಸೋಪ್ ಮೇಲೆ ಸೊ ಎಲ್ಲ ಏನು ಹೆಂಗಿದ ಅಂತೇಳಿ ಹೆಚ್ ಯು ಎಲ್ ಕಂಪನಿ ಸಿ ನಿಮಗೆ ದಿನ ಯೂಸ್ ಮಾಡ್ತೀರಾ ಪೇಸ್ಟು ಬ್ರಷು ಇನ್ವೆಸ್ಟ್ ಇನ್ ಹೆಚ್ ಯು ಎಲ್ ಅಂಡ್ ಮಾರುತಿ ಕಾರು ನಮ್ಮ ಭಾರತದಲ್ಲಿ ನಲವತ್ತೈದು ಪರ್ಸೆಂಟ್ ಕಾರುಗಳು ರೋಡ್ ಮೇಲೆ ನೀವು ನೋಡಿದ್ರೆ ಮಾರುತಿ ಬ್ಯಾಡ್ಜೆ ಇರುತ್ತೆ ಮಾರುತಿ ಕಾರ್ ಮೇಲೆ ಇನ್ವೆಸ್ಟ್ ಮಾಡಿ ಸಿ ಮಾರುತಿ ಕಾರು ಮೂರು ತಿಂಗಳಿನ್ಗಡೆ ಹತ್ತು ಸಾವಿರದಲ್ಲಿತ್ತು ಇವತ್ತು ಹತ್ಮೂರು ಹದಿಮೂರು ಸಾವಿರಕ್ಕೆ ಬಂದಿದೆ ಹೆಂಗ್ ಬಂತು ಬಿಕಾಸ್ ಮಾರುತಿ ಕಾರು ಹೊಸ ಇ ವಿ ಕಾರ್ಗಳನ್ನು ಲಾಂಚ್ ಮಾಡ್ತಾ ಇದ್ದಾನೆ ಸಿ ಸ್ಟಾಕ್ ಮಾರ್ಕೆಟ್ ಅಂದರೆ ಏನೂ ಇಲ್ಲ ಮೇಡಮ್ ಸಿಂಪಲ್ ಸೈನ್ಸು ನಿಮಗೆ ಒಳ್ಳೆ ಕಂಪನಿಗಳು ಬೆಳೆಯುತ್ತೆ ಈ ಕಂಪನಿಗಳಿಗೆ ನೆಕ್ಸ್ಟ್ ಫ್ಯೂಚರ್ ಇದೆ ನೆಕ್ಸ್ಟ್ ಇಪ್ಪತ್ತು ವರ್ಷ ಬೆಳೆಯುತ್ತೆ ಅಂತ ಒಂದು ಒಂದು ಮೈಂಡ್ಸೆಟ್ ಇದ್ರೆ ಆ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡಿ ಬಟ್ ಒಳ್ಳೆ ಬ್ರ್ಯಾಂಡೆಡ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿ ಅನ್ಬ್ರ್ಯಾಂಡೆಡ್ ಸಣ್ಣ ಪುಟ್ಟ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಸೊ ಇದು ವೆರಿ ವೆರಿ ಸೇಫ್ ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ದುಡ್ಡು ಹಾಕಿರೋದಕ್ಕೆ ಏನು ಶ್ಯೂರಿಟಿ ಇದೆ ಅಂದರೆ ನೀವು ಏನು ಶೇರ್ಸ್ ತೊಗೊತೀರಲ್ಲ ಆ ಶೇರ್ಸ್ನ ಎಲ್ಲಿ ತೊಗೊತೀರಾ ಡಿಮ್ಯಾಟ್ ಅಕೌಂಟಲ್ಲಿ ಬೈ ಮಾಡ್ತೀರಾ ಆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಕೊಡ್ತೀರಾ ಸೊ ನಮ್ಮ ಕಂಪ್ಲೀಟ್ ಶೇರ್ ಮಾರ್ಕೆಟನ್ನು ನೋಡ್ಕೊಳ್ಳೋದು ಸೆಬಿ ಸೆಬಿ ಅಂದ್ರೇನು ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೊ ನಮ್ಮ ದುಡ್ಡಿಗೆ ಏನೇ ಮೋಸ ಆಗ್ತಿರಾ ಕಾಯೋದಕ್ಕೆ ನಮ್ಮ ದೇಶದ ಸೆಬಿ ಅನ್ನೋ ಸಂಸ್ಥೆ ನಮ್ಮನ್ನು ಕಾಪಾಡುತ್ತೆ ಜೊತೆಗೆ ನೀವೇನೇ ಶೇರ್ಗಳನ್ನು ತೊಗೊಂಡ್ರೂ ಅದು ಸಿ ಡಿ ಎಸ್ ಎಲ್ಗೆ ಹೋಗಿ ಕುತ್ಕೊಳ್ಳುತ್ತೆ ಸಿ ಡಿ ಎಸ್ ಎಲ್ ಅಂದರೆ ಸೆಂಟ್ರಲ್ ಡೆಪಾಸಿಟ್ರಿ ಸೆಕ್ಯೂರಿಟೀಸ್ ಲಿಮಿಟೆಡ್ ಅಂತ ನಿಮ್ಮ ಶೇರ್ಸ್ಗಳನ್ನು ಕಂಪ್ಲೀಟ್ ಜವಾಬ್ದಾರಿ ಇವರೇ ಇಟ್ಕೊಂಡಿರ್ತಾರೆ ಇದೊಂದು ಕೇಂದ್ರ ಸರ್ಕಾರದ ಒಂದು ಇನ್ಸ್ಟಿಟ್ಯೂಷನ್ ಆಗಿರುತ್ತೆ ನಿಮ್ಮ ಶೇರ್ಸ್ಗಳಿಗೆ ಯಾವುದೇ ರೀತಿಯ ಹಾನಿಯಾಗ್ದಿರ ಯಾರು ನಿಮ್ಮ ಶೇರ್ಗಳನ್ನು ಬೇರೆಯವ್ರ ಅಕೌಂಟಿಗೆ ಮೂವ್ ಮಾಡ್ಕೊಳ್ಳೋಕ್ಕಾಗ್ದಿರ ಕಂಪ್ಲೀಟ್ ಸೇಫ್ಟಿ ಸಿ ಡಿ ಎಸ್ ಎಲ್ ಮತ್ತು ಸೆಬಿ ಕೊಡೋದ್ರಿಂದ ಯಾವುದೇ ರೀತಿಯಾದ ಎಲ್ಲ ಸ್ಕ್ಯಾಮು ಮೋಸ ನಡೆಯಲ್ಲ ಸೊ ಹಳೆ ಕಾಲದಲ್ಲಿ ನೈನ್ಟೀನ್ ನೈಂಟಿ ಟು ಸ್ಕ್ಯಾಮಲ್ಲಿ ನೀವು ತುಂಬ ಜನ ದುಡ್ಡು ಕಳ್ಕೊಂಡಿರ್ಬೋದು ಅದು ಇದು ಅಂತ ಸೊ ಆ ಕಾಲ ಬೇರೆ ಈ ಕಾಲ ಬೇರೆ ಇವಾಗ ಎಲ್ಲನೂ ಟ್ರ್ಯಾಕ್ ಆಗಿರುತ್ತೆ ಸೊ ಮೊದಲ ಥರ ಇವಾಗ ಇಲ್ಲ ತುಂಬಾ ಸುಧಾರಣೆ ಕಂಡಿದೆ ಸ್ಟಾಕ್ ಮಾರ್ಕೆಟ್ ಇವಾಗ ಯಾವುದೇ ರೀತಿಯಾದ ಭಯ ಇಲ್ದಿರ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಬಹುದು ಅಂಡ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅಂತ ನೋಡಬಹುದು ಅದಕ್ಕೆ ಎಕ್ಸಾಂಪಲ್ ಸಹ ನಾವು ತೋರಿಸ್ತೀವಿ ಓಕೆ ಈಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರಿ ಯಂಗ್ಸ್ಟರ್ಸ್ ಈಗ ಎಸ್ ಐ ಪಿ ಮತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಇದ್ದಾರೆ ದಟ್ ಇಸ್ ಗುಡ್ ಅಂತ ಸೊ ವಾಟ್ ಇಸ್ ದಿಸ್ ಎಸ್ ಐ ಪಿ ಅಂಡ್ ಮ್ಯೂಚುವಲ್ ಫಂಡ್ ಅಂತ ಅದರಿಂದ ಸಿಗುವಂತಹ ಬೆನಿಫಿಟ್ಸ್ ಏನು ನಾನು ಒಬ್ಬ ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಸೊ ನಾನು ಎಸ್ ಐ ಪಿ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಹೇಳಬೇಕಾದ್ರೆ ಎಸ್ ಐ ಪಿ ಅಂದ್ರೇನು ಪ್ರತಿ ತಿಂಗಳು ಸಾವಿರ ರೂಪಾಯಿ ಐನೂರು ರೂಪಾಯಿ ನೂರು ರೂಪಾಯಿ ಹತ್ತು ಸಾವಿರ ಎಷ್ಟೋ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಸೇಮ್ ಆರ್ ಡಿ ಹೆಂಗ್ ಕಟ್ತಾ ಇದ್ರೋ ನೀವು ಅದೇ ತರ ಆರ್ ಡಿ ಕಟ್ಟೋಗ್ಬೋದು ಎಸ್ ಐ ಪಿ ಕಟ್ಟಿದ್ರೆ ದುಡ್ಡು ಸ್ಟಾಕ್ ಮಾರ್ಕೆಟ್ ಹೋಗಿ ಕುತ್ಕೊಳ್ಳುತ್ತೆ ಯಾಕಂದ್ರೆ ತುಂಬಾ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅದಕ್ಕೆ ಯಾವ ತರ ಮಾಡೋದು ಯಾವ ಶೇರ್ ತಗೊಳ್ಳೋದು ಎಲ್ಲಿ ಯಾವ ಶೇರ್ ಚೆನ್ನಾಗಿದೆ ಅಂತ ಏನು ಗೊತ್ತಾಗಲ್ಲ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಎಸ್ ಐ ಪಿ ಕಟ್ಸ್ತೀವಿ ಎಸ್ ಐ ಪಿ ಕಟ್ಟೋದ್ರಿಂದ ನಿಮ್ಮ ದುಡ್ಡನ್ನ ಫಂಡ್ ಮ್ಯಾನೇಜರ್ ತಗೊತಾನೆ ಸಿ ಫಂಡ್ ಮ್ಯಾನೇಜರ್ ಏನು ಮಾಡ್ತಾನೆ ಈ ಥರ ಸಿ ಪ್ರತಿ ತಿಂಗಳು ಭಾರತದಲ್ಲಿ ಹದಿನೇಳು ಸಾವಿರ ಕೋಟಿನ ನಮ್ಮ ಭಾರತೀಯರು ಎಸ್ ಐ ಪಿ ಕಟ್ತಾ ಇದ್ದಾರೆ ಎಸ್ ಐ ಪಿ ಮ್ಯೂಚುವಲ್ ಫಂಡ್ ಕಟ್ತಾ ಇದ್ದಾರೆ ಆ ದುಡ್ಡಲ್ಲೇ ಎಲ್ಲ ಹೋಗುತ್ತೆ ಶೇರ್ ಮಾರ್ಕೆಟ್ಗೆ ಹೋಗುತ್ತೆ ಸೊ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಫಂಡ್ ಮ್ಯಾನೇಜರ್ ಇರ್ತಾನೆ ನಿಮ್ಮ ದುಡ್ಡನ್ನ ತಗೊಂಡು ಫಂಡ್ ಮ್ಯಾನೇಜರ್ ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ತಾನೆ ನಿಮಗೆ ವರ್ಷಕ್ಕೆ ಒಂದು ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ರಿಟರ್ನ್ಸ್ ಬರುತ್ತೆ ಸೊ ನೀವು ಆರ್ ಡಿ ಕಟ್ಟಿದ್ರೆ ಬರೀ ಆರು ಪರ್ಸೆಂಟ್ ಬರೋದ್ರಿಂದ ಸೊ ಆರ್ ಡಿ ನಿಮ್ಗೆ ಏನು ಬೆನಿಫಿಟ್ ಸಿಗಲ್ಲ ಪೋಸ್ಟ್ ಆಫೀಸ್ ಪೋಸ್ಟ್ ಇರ್ತಾರೆ ಇದೆಲ್ಲ ಇದೆಲ್ಲ ಓಲ್ಡ್ ಆಯಿತು ಇವಾಗ ಮಾಡ್ರನ್ ಆಗಿ ಹೇಳ್ಬೇಕಾರೆ ಎಸ್ ಐ ಪಿ ಇಸ್ ವೆರಿ ಬೆಟರ್ ಆಟೋ ಡೆಬಿಟ್ ಆಗುತ್ತೆ ನೀವೇನು ಕಟ್ಟೋ ಅವಶ್ಯಕತೆ ಇಲ್ಲ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಆಟೋ ಡೆಬಿಟ್ ಆಗುತ್ತೆ ಅದು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಆಗುತ್ತೆ ವಿಚ್ ಇಸ್ ವೆರಿ ವೆರಿ ಸೇಫ್ ಬಿಕಾಸ್ ನೀವು ಪ್ರತಿ ತಿಂಗಳು ಕಟ್ಟೋದ್ರಿಂದ ನೀವೇನು ಒಂದೇ ಸತಿ ಶೇರ್ ಮಾರ್ಕೆಟ್ ದುಡ್ಡು ಆಗ್ತಾ ಇಲ್ಲ ಸ್ವಲ್ಪ 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 ಹಂತ ಹಂತವಾಗಿ ದುಡ್ಡು ಹಾಕೊಂಡು ಹೋಗ್ತಾ ಇದೀರಾ ಮಾರ್ಕೆಟ್ ಹೆಂಗಿದ್ರು ನಿಂಗೆ ಹೋಗ್ತಾ ಇರುತ್ತೆ ಬೀಳುತ್ತೆ ಮತ್ತೆ ಮೇಲಕ್ಕೆ ಹೋಗುತ್ತೆ ಮತ್ತೆ ಬೀಳುತ್ತೆ ಮತ್ತೆ ಹಿಂಗೆ ಹೋಗ್ತಾ ಇರೋದ್ರಿಂದ ಯು ಆರ್ ಆವ್ರೇಜಿಂಗ್ ಜಸ್ಟ್ ಲೈಕ್ ಗೋಲ್ಡ್ ನ ನೀವು ಪ್ರತಿ ಹೆಂಗೆ ಒಂದೊಂದು ಗ್ರಾಮಿಗೆ ಗೋಲ್ಡ್ ತಗೊಂಡು ತಗೊಂಡ್ ತಗೊಂಡು ಬಿಡ್ತೀರಲ್ಲ ಅದೇ ತರ ಎಸ್ ಐ ಪಿ ಪು ಸ್ವಲ್ಪ ಸ್ವಲ್ಪನೇ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಮಾಡಿ ಬಿಡೋದ್ರಿಂದ ವೆರಿ ವೆರಿ ಸೇಫ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು ಲಮ್ಸಮ್ ಸಿ ಎಸ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ತರ ಎಸ್ ಐ ಪಿ ಮ್ಯೂಚುವಲ್ ಫಂಡ್ ಸೊ ಆರ್ ಲಂಸಮ್ ಅಂತಾನು ಕರೀತಾರೆ ಅಂದ್ರೆ ಒಂದು ಐದು ಸಾವಿರ ಹತ್ತು ಸಾವಿರ ಐದು ಲಕ್ಷ ಎಷ್ಟೋ ಒಂದು ಲಂಸಮ್ ಅಮೌಂಟ್ ನ ಒಂದೇ ಶಾಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಬಿಟ್ಬಿಡೋದೆ ಲಂಸಮ್ ಆರ್ ಇಟ್ ಇಸ್ ಅ ಮ್ಯೂಚುವಲ್ ಫಂಡ್ ಅಂತಲೂ ಕರೀತಾರೆ ಲಂಸಮ್ ಕರಿತಾರೆ ಕರೀತಾರೆ ಲಂಸಮ್ ಅಂದ್ರೆ ಮಾರ್ಕೆಟ್ ನೋಡಿಕೊಂಡು ಮಾರ್ಕೆಟ್ ಟೈಮಿಂಗ್ ನೋಡ್ಕೊಂಡು ನೀವು ಹಾಕಬೇಕು ಸಡನ್ ಆಗಿ ತಂದು ನೀವು ಐವತ್ತು ಲಕ್ಷ ದುಡ್ಡು ಹಾಕ್ಬಿಟ್ಟು ಮಾರ್ಕೆಟ್ ಬಿದೋಯ್ತು ಸರ್ ಲಾಸ್ ಆಗ್ಬಿಬಿ ಅಂದ್ರೆ ಹೆಂಗೆ ಸೊ ಮಾರ್ಕೆಟ್ ನೋಡ್ಕೊಂಡು ಮಾರ್ಕೆಟ್ ನಾಲೆಜ್ ಇರೋರು ಲಂಸ್ ಇನ್ವೆಸ್ಟ್ಮೆಂಟ್ ಮಾಡಿ ಮಾರ್ಕೆಟ್ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ನನಗೇನು ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ದುಡ್ಡು ಹಾಕ್ತೀನಿ ಅಂದ್ರೆ ಎಸ್ ಐ ಪಿ ಮಾಡೋದು ತುಂಬ ಒಳ್ಳೆಯದು ಈ ಬಗ್ಗೆ ಮತ್ತಷ್ಟು ಮಾತಾಡೋಣ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಬ್ರೇಕ್ನ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಓಕೆ ಸರ್ ಈಗ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಾ ಸೊ ಇದು ನಿಜವಾಗ್ಲೂ ಕೂಡ ಜನಕ್ಕೆ ಎಜುಕೇಟ್ ಮಾಡ್ಬೇಕಾಗಿರುವಂತಹ ವಿಚಾರ ಆಯಿತು ಮನೆಯಲ್ಲಿ ದುಡ್ಡಿಟ್ಟು ನನ್ನ ದುಡ್ಡಿದೆ ಸೇಫ್ ಅನ್ನೋದಕ್ಕಿಂತ ಇನ್ವೆಸ್ಟ್ ಮಾಡಿ ಮತ್ತಷ್ಟು ಹಣ ಪಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಇಷ್ಟು ಹೇಳ್ತಿದ್ದೀರಾ ಅಂದಾಗ ನನಗೊಂದು ಕ್ವಶನ್ ಇದೆ ನೀವು ಎಷ್ಟು ಅಮೌಂಟ್ ಮಾಡ್ಕೊಂಡಿದ್ದೀರಾ ಅಂತ ಇದರಿಂದ ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಿ ನೀವು ಎಷ್ಟು ರಿಟರ್ನ್ ನಟರ್ನ್ ತಗೊಂಡಿದ್ದೀರಾ ತುಂಬಾ ಜನ ಏನು ಕೇಳ್ತಾರಂದ್ರೆ ಸರ್ ನೀವೇನು ಶೇರ್ ಮಾರ್ಕೆಟ್ ಅನ್ನ ಬೇರೆಯವ್ರು ಕೊಡ್ತಾ ಇದರ ನೀವೇ ಮಾಡ್ಕೋಬೋದಲ್ಲ ನೀವೇ ಹಾಕಿ ಮಾಡ್ಕೋಬಹುದಲ್ಲ ಅಂತ ಹೇಳ್ತಾರೆ ಸೊ ಡೆಫಿನೆಟ್ಲಿ ನಾನು ತುಂಬ ದುಡ್ಡು ಮಾಡಿದ್ದೀನಿ ಈ ಒಂದು ಫಿನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ಸೊ ಒನ್ ಪಾಯಿಂಟ್ ಫೈವ್ ಸಿ ಆರ್ ಹಾಕಿ ನಾನು ಒನ್ ವರೆಗೂ ಪ್ರಾಫಿಟ್ ಸಹ ಮಾಡಿದ್ದೀನಿ ಅದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಹ ತೋರಿಸಿದ್ದೀನಿ ಟಿ ಡಿ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಯಾರ್ಯಾರು ನೋಡಿಲ್ವೋ ಡೆಫಿನೆಟ್ಲಿ ನೋಡ್ಬೋದು ಸೊ ಐ ಆಮ್ ಆ ವೆರಿ ಪ್ರಾಫಿಟಬಲ್ ಟ್ರೇಡರ್ ಕಮ್ ಇನ್ವೆಸ್ಟರ್ಸ್ ನಾನು ಇನ್ವೆಸ್ಟರ್ ಸಹ ಹೌದು ಟ್ರೇಡರ್ ಸಹ ಹೌದು ಅಂಡ್ ನನ್ನ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಕೇಳಿದ್ರೆ ನೀವು ಸೊ ಅದು ವೆರಿ ಇನ್ಸ್ಪೈರಿಂಗ್ ಜರ್ನಿ ನಾನು ಸ್ಟಾಕ್ ಮಾರ್ಕೆಟ್ ಬಂದಿದ್ದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಕಂಟಿನ್ಯೂಸ್ ಲಾಸಸ್ ನಂದು ಸಹ ಹಾಕಿದ್ದೆಲ್ಲ ಝೀರೋ ಹಾಕಿದ್ದೆಲ್ಲ ಝೀರೋ ಅಂದರೆ ನಾನು ಒಂಥರ ಅಗ್ರೆಸಿವ್ ಟ್ರೇಡರ್ ಇಂಟ್ರಾಡೆ ಟ್ರೇಡರು ಅವಾಗ ನನಗನಿಸ್ತು ನಾನು ಇಷ್ಟು ಟ್ಯಾಲೆಂಟು ನಾನು ಬಿಇ ಎಮ್ ಬಿ ಎ ಮಾಡಿ ಅದು ಪಿ ಇ ಎಸ್ ಅನ್ನೋ ಕಾಲೇಜಲ್ಲಿ ಓದಿ ಇಷ್ಟೆಲ್ಲ ನಾನು ಡಿಗ್ರಿ ಮಾಡಿಕೊಂಡು ನನ್ನ ಟ್ಯಾಲೆಂಟೆಡ್ ಹುಡುಗನೇ ಫೇಲ್ ಅಂದರೆ ತುಂಬ ಜನ ಅಮಾಯಕ ಜನ ಶೇರ್ ಮಾರ್ಕೆಟ್ ಬಂದು ಎಷ್ಟು ಲಕ್ಷಗಳು ಕೋಟಿಗಳು ಕಳ್ಕೋತಾರಲ್ಲ ಅದು ನನಗೆ ತುಂಬ ನೋವು ಕೊಡ್ತಂದ್ರೆ ಇದನ್ನು ನಿಲ್ಲಿಸೋದಕ್ಕೆ ಯಾರು ಇಲ್ವಾ ನಮ್ಮ ಕರ್ನಾಟಕದಲ್ಲಿ ಅದು ಕನ್ನಡದಲ್ಲಿ ಸ್ಟಾಕ್ ಸ್ಟಾಕ್ ಮಾರ್ಕೆಟ್ನ ಹೇಳ್ಕೊಡೋರು ಯಾರು ಇಲ್ವಾ ಅಂತ ನಾನು ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡಿದೆ ಸೊ ನಾನು ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಫಿಫ್ಟೀನಲ್ಲಿ ನಾನು ಸ್ಟಾಕ್ ಮಾರ್ಕೆಟ್ ಕಲಿತೆ ಸಿಕ್ಸ್ಟೀನಿಂದನೇ ನಾನು ಒಂದು ಏನು ಬೇಸಿಕ್ ಬೇಕು ಇನ್ವೆಸ್ಟ್ಮೆಂಟ್ಸ್ ಮಾಡೋದಕ್ಕೆ ಏನೇನು ಬೇಕೋ ಟಿ ಡಿ ಅಕಾಡೆಮಿನ ಯಲಾಂಕದಲ್ಲಿ ಸ್ಟಾರ್ಟ್ ಮಾಡಿದೆ ಇವತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಹೆಮ್ಮರವಾಗಿ ನಾಲ್ಕು ಬ್ರ್ಯಾಂಚು ಅಂಡ್ ತಿಂಗಳ ತಿಂಗಳ ಸೊ ನಿಮಗೆ ಒಂದು ಆರುನೂರು ಜನ ನಮ್ಮ ಟಿ ಡಿ ಅಕಾಡೆಮಿಗೆ ಬಂದು ಕಲಿತಾ ಇದ್ದಾರೆ ಅವ್ರ ಲೈಫನ್ನು ಆರ್ಥಿಕವಾಗಿ ಸದೃಢವಾಗಿ ಕೊಳಿಸ್ಕೊತಾ ಇದ್ದಾರೆ ಇದು ನನಗೆ ತುಂಬ ಹೆಮ್ಮೆ ಕೊಡ್ತಾ ಇದೆ ಹ್ಞೂ ಓಕೆ ಸರ್ ಏನು ಈಗ ಟಿ ಡಿ ಅಕಾಡೆಮಿಗೆ ಬರಬೇಕು ಟ್ರೈನ್ ಮಾಡ್ಕೋಬೇಕು ನಾವು ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಒಳ್ಳೆ ರಿಟರ್ನ್ಸ್ ತಗೋಬೇಕು ಫೇಲ್ ಆಗೋದಕ್ಕಿಂತ ಹೆಚ್ಚಾಗಿ ಹೆಚ್ಚು ಹಣವನ್ನು ಗಳಿಸ್ಕೋಬೇಕು ಅಂತಂದರೆ ಟಿ ಡಿ ಅಕಾಡೆಮಿಯಲ್ಲಿ ಸಿಗುವಂತಹ ಟ್ರೈನಿಂಗ್ ಪ್ರೋಸೆಸ್ ಏನೇನಿರುತ್ತೆ ಯಾವೆಲ್ಲ ರೀತಿಯ ಮಾಹಿತಿಗಳನ್ನ ಅವ್ರಿಗೆ ನೀವು ತಿಳಿಸ್ಕೊಡ್ತಾ ಬರ್ತೀರಾ ಸೊ ಡೆಫಿನೆಟ್ಲಿ ಸೊ ನಮ್ಮ ಇನ್ಸ್ಟಿಟ್ಯೂಟ್ ಯಾರೇ ಬಂದರೂನು ಫಸ್ಟ್ ನಿಮ್ಮನ್ನು ಸ್ಕ್ರೀನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಎಷ್ಟು ನಾಲೆಜ್ ಇದೆ ಏನು ಕಲ್ತಿದ್ದೀರಾ ಇಲ್ಲ ಎಷ್ಟು ದುಡ್ಡಿದೆ ಏನು ಅದನ್ನು ಯಾವ ಥರ ಪ್ಲ್ಯಾನ್ ಮಾಡಿದ್ರ ಅಂತ ಕೇಳ್ಬಿಟ್ಟು ಸೊ ನಮ್ಮದು ಒಂದು ಕೋರ್ಸ್ ಇದೆ ಗೋಲ್ಡ್ ಕೋರ್ಸ್ ಅಂತ ವೆರಿ ವಿ ಚಾರ್ಜ್ ವೆರಿ ನಾಮಿನಲ್ ಫೀಸ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತೀವಿ ವೆರಿ ನಾಮಿನಲ್ ಸೊ ಅದಕ್ಕೆ ಮೂರು ದಿವಸ ನಾವು ಕ್ಲಾಸಲ್ಲಿ ಕೂತಿ ನಾನೇ ಖುದ್ದಾಗಿ ರಾಜನಗರ ಬ್ರಾಂಚಲ್ಲಿ ನಾನೇ ಪಾಠ ಮಾಡೋದು ಸೊ ನೋಡ್ಬೋದು ಸೊ ನಾನೇ ಪಾಠ ಮಾಡಿ ಮೂರು ದಿವಸ ಅವರ ತರಬೇತಿ ಕೊಡ್ತೀನಿ ಶುಕ್ರವಾರ ಟೆನ್ ಟು ಟು ಸ್ಯಾಟರ್ಡೆ ಟೆನ್ ಟು ಫೈವ್ ಸಂಡೇ ಟೆನ್ ಟು ಫೈವ್ ಮೂರು ದಿವಸ ಕ್ಲಾಸ್ ಆದಮೇಲೆ ಪ್ರಾಕ್ಟಿಕಲ್ಸ್ ಯಾಕಂದರೆ ಶೇರ್ ಮಾರ್ಕೆಟ್ ಅಂದಿದ ತಕ್ಷಣ ಬೇರೆ ಥಿಯರಿ ಹೇಳ್ಬಿಟ್ಟು ಮನೆ ಕಳ್ಸಿಬಿಟ್ರೆ ಅವ್ರೇನು ಮಾಡ್ಕೋತಾರೆ ಮತ್ತೆ ಲಾಸ್ ಮಾಡ್ಕೋತಾರೆ ಯಾಕಂದ್ರೆ ಇದು ಒಂದು ಕಾಂಪ್ಲೆಕ್ಸ್ ಸಬ್ಜೆಕ್ಟ್ ಸೊ ಇದು ತುಂಬ ಒಂದು ಸ್ವಲ್ಪ ನಿಮ್ಗೆ ಇನ್ಫಾರ್ಮೇಷನ್ ಲಾಸ್ ಆದರೂ ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದ್ರೂ ಅದರಿಂದ ನೀವು ಲಕ್ಷಗಳು ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ ಯಾಕಂದರೆ ಶೇರ್ ಮಾರ್ಕೆಟ್ ಅಂದ್ರೆ ಒಂದು ನಮ್ಮ ಕರ್ನಾಟಕದಲ್ಲಿ ಒಂಥರ ನೆಗೆಟಿವ್ ಮೈಂಡ್ಸೆಟ್ಟೇ ಇದೆ ಸೊ ಗುಜರಾತು ರಾಜಸ್ಥಾನು ಅಂಡ್ ಈ ಕಡೆ ಮಹಾರಾಷ್ಟ್ರ ಕಡೆ ಅಂತೂ ಮಹಾರಾಷ್ಟ್ರ ಗುಜರಾತ್ ಅಲ್ಲಂತೂ ಸ್ಟಾಕ್ ಮಾರ್ಕೆಟ್ ಅನ್ನೋದು ಬ್ಲಡ್ ಅಲ್ಲೇ ಇದೆ ಅವ್ರು ವ್ಯಾಪಾರ ಮೈಂಡ್ ಸೆಟ್ ಅವ್ರ ಬ್ಲಡ್ ಅಲ್ಲೇ ಇರೋದ್ರಿಂದ ಅವ್ರಿಗೆನ್ ವ್ಯಾಪಾರದ ಏನು ದೊಡ್ಡ ಅವ್ರಿಗೇನು ಶೇರ್ ಮಾರ್ಕೆಟ್ ಆದರೆ ಏಯ್ ಸಕ್ಕ ದುಡ್ಡು ಬಿಡು ಅಂತ ಹೇಳ್ತಾರೆ ನಮ್ಮ ಕರ್ನಾಟಕದಲ್ಲಿ ಶೇರ್ ಮಾರ್ಕೆಟ್ ಅಂದರೆ ಓಹ್ ನೀನು ಏನೋ ಕಳ್ಕೊಂಬಿಡ್ತೀಯಾ ಅಂತ ಹೇಳ್ತಾನೆ ಸೊ ನಾವು ಏನೇ ಆ ಮೈಂಡ್ಸೆಟ್ಟನ್ನು ಹೋಗಿಸ್ಬೇಕುಬಿಟ್ಟೆ ಟಿ ಡಿ ಅಕಾಡೆಮಿನ ಸ್ಟಾರ್ಟ್ ಮಾಡಿದ್ದೀವಿ ಅವ್ರಿಗೊಂದು ಒಳ್ಳೆ ಕೋರ್ಸ್ ಕೊಟ್ಟು ಹದಿನೈದು ದಿವಸ ಪ್ರಾಕ್ಟಿಕಲ್ಸ್ ಹಾಕಿ ಕೊಡ್ತೀವಿ ಎಲ್ಲ ಬ್ರಾಂಚಸ್ಸಲ್ಲೂ ಪ್ರಾಕ್ಟಿಕಲ್ಸ್ ಕೊಡ್ತೀವಿ ಹದಿನೈದು ದಿವ್ಸ ಪ್ರಾಕ್ಟಿಕಲ್ಸ್ ಕೂರ್ಸ್ಕೊಂಡು ಅವ್ರನ್ನ ಇದು ಹೆಂಗೆ ವರ್ಕ್ ಆಗುತ್ತೆ ಯಾವ ಥರ ವರ್ಕ್ ಆಗುತ್ತೆ ಯಾವ ಥರ ದುಡ್ಡು ಹಾಕಬೇಕು ಏನು ಅಂತ ಟ್ರೈನಿಂಗ್ ಕೊಡೋದ್ರಿಂದ ಅವ್ರು ಡೆಫಿನೆಟ್ಲಿ ಸಕ್ಸಸ್ ಆಗೇ ಆಗ್ತಾರೆ ಆ ಕಾನ್ಫಿಡೆನ್ಸ್ ನಮಗಿದೆ ಆ್ಯಂಡ್ ಅಂಡ್ ನಮ್ಮ ಸಕ್ಸಸ್ಫುಲ್ ಇನ್ವೆಸ್ಟರ್ಸ್ ಅಂಡ್ ಟ್ರೇಡರ್ಸ್ ಇವತ್ತು ಲಕ್ಷ ಲಕ್ಷ ದುಡ್ಡು ಮಾಡಿದರೆ ಆ ಪ್ರೋಗ್ರಾಮ್ ಸಹ ನಮ್ಮ ಚಾನಲಲ್ಲಿ ಅಲ್ಲಿ ನಾವು ಹಾಕಿದ್ವಿ ಈಗ ಈ ಮ್ಯೂಚುವಲ್ ಫಂಡ್ ಅಥವಾ ಎಸ್ ಐ ಗೆ ಇನ್ವೆಸ್ಟ್ ಮಾಡಬೇಕು ಅಂತಂದಾಗ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ಅಂಡ್ ಹೊಸದಾಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತಂದಾಗ ಡ್ಯೂರೇಷನ್ ಎಲ್ಲ ಯಾವ ರೀತಿ ಅವರು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ನಾನು ಸಜೆಸ್ಟ್ ಮಾಡೋದು ನಮ್ಮ ಕರ್ನಾಟಕದ ಜನತೆಗೆ ನೀವು ಶೇರ್ ಮಾರ್ಕೆಟ್ಗೆ ಡೈರೆಕ್ಟಾಗಿ ಬರಬೇಡಿ ಸ್ಟಾರ್ಟ್ ವಿತ್ ಎಸ್ ಐ ಪಿ ಒಂದು ಐನೂರು ರೂಪಾಯಿಂದ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಸೊ ಮಿನಿಮಮ್ ಐನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಎಸ್ ಐ ಪಿ ಸೊ ಐನೂರು ರೂಪಾಯಿ ನಿಮ್ಮದಲ್ಲ ಅಂತ ತಿಂಗಳಿಗೆ ಎತ್ತಿಡಿ ಸೊ ಅದು ನಿಮಗೆ ಎಲ್ಲೋ ಒಂದು ದಿವಸ ಅದು ಒಂದೆಷ್ಟೋ ಲಕ್ಷಗಳು ಬರುತ್ತೆ ಇವನ್ ಕೋಟಿ ಸಹ ಬರುತ್ತೆ ಸೊ ನೀವೇನಾದರೂ ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಎಸ್ ಐ ಪಿ ಮಾಡಿದ್ರೆ ಇಪ್ಪತ್ತು ವರ್ಷ ನೀವು ಮಾಡಿದ್ರೆ ನನ್ನ ಪ್ರಕಾರ ಒಂದು ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸಿಂದ ಬಂದೇ ಬರುತ್ತೆ ಸೊ ಆ ಬೇಸಿಸ್ ಪ್ರಕಾರ ಒಂದೂವರೆ ಕೋಟಿ ನಿಮಗೆ ದುಡ್ಡಾಗುತ್ತೆ ಆಗುತ್ತೆ ನೀವು ಕಟ್ಟೋದೆಷ್ಟು ರಫ್ಲಿ ಹನ್ನೆರಡು ಲಕ್ಷ ನಿಮ್ಗೆ ಬರೋದು ರಫ್ಲಿ ಒಂದೂವರೆ ಕೋಟಿ ಸಿಗುತ್ತೆ ಸೊ ಇಷ್ಟು ರಿಟರ್ನ್ಸ್ ನೀವು ಎಲ್ಲೂ ನೋಡೋಕೆ ಸಾಧ್ಯ ಇಲ್ಲ ಓಕೆ ಸರ್ ಈಗ ಇಷ್ಟೆಲ್ಲ ನೋಡ್ತಿದ್ದೀವಿ ನಮ್ಮ ಇಂಡಿಯನ್ ಎಕಾನಮಿ ನೋಡೋಕ್ಕೆ ಹೋದರೆ ಇನ್ನೂ ಕೆಳಗೆ ಇದೆ ತುಂಬ ಜನ ಎಕಾನಮಿ ವೈಸ್ ಕೆಳಗೆ ಇದ್ದಾರೆ ಹಣ ಇಲ್ಲ ಇದ್ರೂ ಕೂಡ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋಕೆ ಗೊತ್ತಿಲ್ಲ ಸೊ ಈಗಿನ ಒಂದು ಲೆಕ್ಕಾಚಾರದಲ್ಲಿ ನಮ್ಮ ಇಂಡಿಯನ್ ಎಕಾನಮಿ ಎಲ್ಲಿಗೆ ಒಂದು ನಿಲ್ಲುತ್ತೆ ಎಸ್ ಸೊ ನಮ್ಮ ಭಾರತದ ಎಕನಾಮಿ ಪ್ರಪಂಚದ ನಾಲ್ಕನೇ ಅತಿ ದೊಡ್ಡ ಎಕನಾಮಿ ಅಂತ ಹೇಳಬಲ್ಲೆ ಸೊ ನಂಬರ್ ಒನ್ ಇಸ್ ಅಮೆರಿಕ ನಲವತ್ತೆರಡು ಟ್ರಿಲಿಯನ್ ಡಾಲರ್ಗಳ ಎಕನಾಮಿ ಆಗಿದ್ದೆ ನಂಬರ್ ಟು ಬಂದು ಚೈನಾ ಹನ್ನೆರಡು ಟ್ರಿಲಿಯನ್ ಡಾಲರ್ಗಳ ಎಕನಾಮಿ ನಂಬರ್ ತ್ರೀ ಬಂದು ಜಪಾನ್ ಆರು ಟ್ರಿಲಿಯನ್ ಡಾಲರ್ಗಳ ಎಕನಾಮಿ ನಂಬರ್ ಫೋರ್ ಬಂದು ಭಾರತ ನಾಲ್ಕು ಟ್ರಿಲಿಯನ್ ಡಾಲರ್ಗಳ ಎಕನಾಮಿ ಸೊ ಇವಾಗ ಏನು ನಾವು ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಾಮಿ ಭಾರತ ನಾಲ್ಕನೇ ಸ್ಥಾನದಲ್ಲಿದೆಯಲ್ಲ ಸೊ ಯೋಚನೆ ಮಾಡಿ ಅಮೆರಿಕದವರು ನಲವತ್ತೆರಡು ಟ್ರಿಲಿಯನ್ ಅಂದರೆ ಅಮೆರಿಕದ ದೇಶ ಅಮೆರಿಕ ದೇಶ ನಮಗಿಂತ ಹತ್ತು ಪಟ್ಟು ಶ್ರೀಮಂತ ದೇಶ ಚೈನಾದವ್ರು ನಮ್ಗಿಂತ ಮೂರು ಪಟ್ಟು ಮುಂದೆ ಇದ್ದಾರೆ ಆರ್ಥಿಕತೆಯಲ್ಲಿ ಯಾಕಂದ್ರೆ ಅಮೆರಿಕದಲ್ಲಿ ಅರವತ್ತು ಪರ್ಸೆಂಟ್ ಜನ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಭಾರತದಲ್ಲಿ ಬರೀ ನಾಲ್ಕು ಪರ್ಸೆಂಟ್ ಜನ ಇನ್ವೆಸ್ಟ್ ಮಾಡ್ತಾರೆ ಡೆಫಿನೆಟ್ಲಿ ನಾವು ಸಹ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಮ್ಮ ದೇಶದ ಎಕನಾಮಿ ನೆಕ್ಸ್ಟ್ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಅಲ್ಲಿ ಈವನ್ ಜಪಾನ್ ನ ಕ್ರಾಸ್ ಮಾಡಿ ಚೈನಾನ ಕ್ರಾಸ್ ಮಾಡಿ ನಂಬರ್ ಎರಡನೇ ಸ್ಥಾನಕ್ಕೆ ಬಂದು ನಿಲ್ತೀವಿ ಯಾರ್ಯಾರು ಇನ್ನೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಇದೊಂದು ಒಳ್ಳೆ ಆಪರ್ಚುನಿಟಿ ಒಳ್ಳೆ ಸದಾವಕಾಶ ಇವಾಗ ಮಿಸ್ ಮಾಡ್ಕೊಂಡ್ರೆ ಅಯ್ಯೋ ಮಿಸ್ ಆಯ್ತು ಅಂತ ದಯಮಾಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ನಿಮಗೂ ಒಳ್ಳೇದಾಗುತ್ತೆ ನಿಮ್ಮ ದುಡ್ಡುಗೂ ಒಳ್ಳೇದಾಗುತ್ತೆ ಅಂಡ್ ದೇಶಕ್ಕೂ ಒಳ್ಳೇದಾಗುತ್ತೆ ಸರ್ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಜನ ತಿಳ್ಕೊಬೇಕಾಗಿರೋ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋದಿದೆ ಮುಂದಿನ ಸಂಚಿಕೆಯಲ್ಲಿ ಆ ವಿಚಾರವನ್ನ ಡಿಸ್ಕಸ್ ಮಾಡೋಣ ಥ್ಯಾಂಕ್ 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 ಯು 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 ಮಚ್ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟೆಲ್ಲಾ ಮಾಹಿತಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅಂತ ಮಾಹಿತಿಗಳನ್ನ ತಿಳಿಸ್ಕೊಟ್ರು ಈಗಾಗಲೇ ಮನೋಜ್ ಸರ್ ಅವರು ಬಟ್ ಇನ್ನ ಸಾಕಷ್ಟು ಮಾಹಿತಿ ಬಾಕಿ ಇದೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀವಿ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಮಸ್ತೆ ಕರ್ನಾಟಕ ನಮ್ಮ ಕೋರ್ಸಸ್ ತುಂಬಾ ಸಿಂಪಲ್ ಮೂರು ದಿನ